ಗ್ರಾಮ ಪಂಚಾಯಿತಿ ಹಳ್ಳಿ ಜನ ಕೇಸಾಗಿ ಜಗಳ ಆಗ್ಬಿಟ್ಟು ಕೇಸಾಗಿಬಿಟ್ರೆ ಸಿಟಿಗೆ ಬರಬೇಕು ಬೇಡ. ಗ್ರಾಮ ಪಂಚಾಯಿತಿಯಲ್ಲಿ 500 ರೂಪಾಯಿ ಹೊರಗಡೆ ವಿವಾದ ಇದ್ದರೆ ನೀವೇ ಬಗೆಹರಿಸ್ಕೋಬೋದು. ಇಂಥ ಪ್ರೋಗ್ರೆಸಿವ್ ಬೇಕಾದಷ್ಟು ಮಾಡ್ತಾರೆ. ಇದನ್ನೇ ಕಂಡೆ ಗಾಂಧೀಜಿಯವ್ರಿಗೆ ರಾಜರ್ಷಿ ಅಂತ ಕರೆಯೋದು. ಸುಮಾರು 37-39 ಲಕ್ಷ ಇವರು ಪಗದಿ ಸಲ್ಲಿಸ್ತಾ ಇದ್ದರು. ಕಪ್ಪ ಪಾಳೆಗಾರಿಗಳು ಮೇಲ್ಗಡೆ ರಾಜನಿಗೆ ಕೊಡ್ತಾಯಿದ್ರಲ್ಲ, ಆ ರೀತಿ ಬ್ರಿಟಿಷರ ಆಡಳಿತದಲ್ಲಿ, ಬ್ರಿಟಿಷ್ ಇಂಡಿಯಲ್ಲಿ ಪ್ರತಿ ರಾಜನೂ ವರ್ಷಕ್ಕೆ 100,000 ಅಂತ ಬ್ರಿಟಿಷ್ ಸರ್ಕಾರಕ್ಕೆ ಪಗತಿಯನ್ನು ಕಟ್ಟಬೇಕು. ಇವರು 37-39 ಲಕ್ಷ ಇವರು ಕೊಡ್ತಾಯಿದ್ರು ಶಿಕ್ಷಣಕ್ಕೆ ಮತ್ತು ರಾಜ್ಯದ ಅಭಿವೃದ್ಧಿಗೆ. ನಾಲ್ವಡಿಯವರು ಮಾಡ್ತಾ ಇರೋ ಕೆಲಸವನ್ನು ಗಮನಿಸಿದ ಮೇಲೆ ಸುಮಾರು 17 ಲಕ್ಷ ರೂಪಾಯಿಗಳನ್ನ ಕಮ್ಮಿ ಮಾಡುತ್ತೆ ಬ್ರಿಟಿಷ್ ಸರ್ಕಾರ. ಅಂಥ ನಿಪುಣರು, ಶೋಷಣೆ ಮಾಡುವಂಥವರು, ಕಾರಣವಿಲ್ಲದೆ ಮುಮ್ಮಡಿ ಅಧಿಕಾರವನ್ನು ಕಿತ್ಕೊಂಡವರು 50 ವರ್ಷ ಎಂಜಾಯ್ ಮಾಡ್ತಾರೆ. 1831ರಿಂದ 1881ರವರೆಗೆ ಅವ್ರ ದತ್ತು ಮಗ ಚಾಮರಾಜೇಂದ್ರ ಒಡೆಯರಿಗೆ ಅಧಿಕಾರ 50 ವರ್ಷ ಕುಂಟು ಕಾರಣ ಕಟ್ಕೊಂಡು ಎಂಜಾಯ್ ಮಾಡ್ತಾರೆ. ಅಂಥ ಬ್ರಿಟಿಷರು ನಾಲ್ವಡಿಯವರ ಪಗದಿಯನ್ನು ಕಮ್ಮಿ ಮಾಡ್ತಾರೆ. ಅದು ಒಬ್ಬ ರಾಜನಾಗಿನ ಅದನ್ನು ತುಂಬ ಹೈಲೈಟ್ ಮಾಡಬೇಕು ಅಂತನಿಲ್ಲ. ಅದೇ ನಿನ್ನ ಕರ್ತವ್ಯ ಏನಾದರೂ ಮಾಡಬೇಕಾಯಿತು, ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು. ಶೋಕಿ ಮಾಡಲಿಲ್ಲ, ಏಕಪತ್ನಿ ವ್ರತಸ್ಥ, ದೈವಭಕ್ತ, ಸಮಾಜ ಸುಧಾರಕ, ಇನ್ನೊಬ್ಬರ ಮೇಲೆ ಬಿಡ್ತಿರಲಿಲ್ಲ, ತಾವೇ ಖುದ್ದಾಗಿ ಮಾಡೋರು. ಯಾರ ಮನಸ್ಸನ್ನೂ ನೋಯಿಸ್ತಾ ಇರಲಿಲ್ಲ ನಾಲ್ವಡಿ, ಮೃದು ಮಾತಿನಲ್ಲಿ ಕೆಲಸ ಮಾಡಿಸೋರು. ಅವರ ಆಸ್ಥಾನದಲ್ಲಿ ಮತ್ತೆ ಸಾಹಿತ್ಯ, ಕಲೆ, ಕಲೆಯಲ್ಲಿ ನೃತ್ಯ, ಪೇಂಟಿಂಗು ಇದೆಲ್ಲ ಬೆಳೆಯುತ್ತೆ. ಅವ್ರ ಕಾಲದಲ್ಲಿ ಒಂದು ಬಹಳ ಮರೆಯೋಕ್ಕಾಗದೇ ಇರೋ ಘಟನೆ ಅಂದರೆ 1916 ಯೂನಿವರ್ಸಿಟಿ ಸ್ಥಾಪನೆಯಾಗುತ್ತೆ. 1915 ಕನ್ನಡ ಸಾಹಿತ್ಯ ಪರಿಷತ್ ಶುರು ಆಗುತ್ತೆ. ಕ್ಷಯದಾಸ್ಪತ್ರೆ, ಕ್ಷಯರೋಗ ನಿವಾರಣಾ ಆಸ್ಪತ್ರೆ, ಅಕ್ಕ ಮತ್ತು ಅಕ್ಕನ ಮಕ್ಕಳ ನೆನಪಿನಲ್ಲಿ ವಿಧವೆಯರಿಗೆ ಮರು ವಿವಾಹ, ದೇವರಾಜ್ ಬಹದ್ದೂರ್ ಪಂಡಿತ ಹಣ ಅವರ ಜೀವನ ವ್ಯವಸ್ಥೆ ಮಾಡಿಕೊಡೋದು, ಮರು ವಿವಾಹ, ಗ್ರಾಮ ಪಂಚಾಯಿತಿ ಇದೆಲ್ಲವನ್ನು ಮಾಡಲೇಬೇಕು ಮಾಡಿದ್ರು. ಇಲ್ಲಿ ಇನ್ನೊಂದು ಅಪರೂಪದ ಘಟನೆ ಮರೆಯೋಕ್ಕಾಗದೇ ಇರೋದು ಅಂದರೆ, ಅವರ ಅಕ್ಕ ಜೈಲ ಅವರು ಒಟ್ಟು 5 ಜನ ಚಾಮರಾಜೇಂದ್ರ ಒಡೆಯರ್ ಮಕ್ಕಳು 5 ಜನ ಜಯಲಕ್ಷ್ಮಣ್ಣಿ, ಇವತ್ತಿನ ಮೈಸೂರು ಗಂಗೋತ್ರಿ ಅರಮನೆ ಇದೆಯಲ್ಲ ಆ ಏರಿಯಾ, ಒಬ್ಬೊಬ್ಬರಿಗೆ ಮದುವೆ ಮಾಡಿ 370 ಎಕರೆ ಜಾಗದಲ್ಲಿ ಅರಮನೆ ಕಟ್ಕೊಡ್ತಾರೆ. ಎರಡನೇ ಅವಳು ಕೃಷ್ಣಾಜಮ್ಮಣ್ಣಿ, ಕರಂಜಿ ಕೆರೆಯ ಪಕ್ಕ ಕರಂಜಿ ಮೆನ್ಷನ್ ಅಂತ ಇದೆ, ಅದೇ ಕ್ಷಯದಾಸ್ಪತ್ರೆ. ಮೂರನೆಯವರು ನಾಲ್ವಡಿ ಕೃಷ್ಣಾಜ ಒಡೆಯವರು. ನಾಲ್ಕನೇವಳು ಚೆಲ್ವಾಜಮ್ಮಣ್ಣಿ. CFTRI ಕಟ್ಟಡ ಇದೆಯಲ್ಲ ಮೈಸೂರಲ್ಲಿ, ಆ ಬಿಲ್ಡಿಂಗು ಜಾಗ ಅವಳದು. 5ನೇವರು ಇವ್ರ ತಮ್ಮ ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರು. ಆಡಳಿತದಲ್ಲಿ ಅಣ್ಣನಿಗೆ ತಮ್ಮ ತುಂಬ 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 ಸಹಕಾರ ಸಲಹೆ ಕೊಟ್ಟಿದ್ದಾರೆ. ಕುರುಡು ಮೂಕರ ಶಾಲೆ ಶುರು ಮಾಡೋದಕ್ಕೆ ಅವರು ಕಾರಣ. ತಮ್ಮ
ಸ್ಕೌಟ್ ಆ್ಯಂಡ್ ಕಬ್ ಅಂತಿದೆ. ಚಿಕ್ಕ ಮಕ್ಕಳಿಗೆ ಕಬ್ಸು, ದೊಡ್ಡವ್ರು ಸ್ಕೌಟು. ಆ ಮೂಮೆಂಟ್ ಶುರು ಮಾಡಿದ್ರು ಅವರು. ಅವರೇ ಫಸ್ಟು ಸ್ಕೌಟು ಚೀಫು. ಸೋಷಿಯಲ್ ವರ್ಕ್ ಇವರೆಲ್ಲ ಏನು ಮಾಡಿದ್ದಾರೆ ಅದಕ್ಕೆ ಅವ್ರ ಕಾರಣ. ಲೈಬ್ರರಿಗಳು ತಮ್ಮ ಕಾರಣ. ಇವರ ಅಧಿಕಾರ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ತಲ್ಲೀನವಾಗಿದ್ದವರು ಅವರು. ಆದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸಲ್ಲಿ ಇವ್ರ ಆಧಿಪತ್ಯ ಇತ್ತಲ್ಲ, ದಿವಾನ್ ವಿಶ್ವೇಶ್ವರಯ್ಯನವ್ರದ್ದು. ಅದು ಚೆಕ್ ಮಾಡೋಕ್ಕೆ ತಮ್ಮನ್ನ ಏ ಮಾಡಬೇಡ್ರಿ ಇದನ್ನು ಅಂತ ಅವರು ಬೈದು ಹೇಳ್ಬೋದಾಗಿತ್ತು. ಮಹಾರಾಜರು ದಿವಾನಂಗೆ ಕಿತ್ತಾಕ್ಬೋದಾಗಿತ್ತು. ಇನ್ನೊಬ್ಬರು ಮನಸ್ಸು ನೋಯಿಸಲ್ಲ ಅವರು. ತಮ್ಮನ್ನ ಆನರರಿ ಮೆಂಬರಾಗಿ ಅಪಾಯಿಂಟ್ ಮಾಡ್ತಾರೆ. ಅಂದರೆ ಅಲ್ಲಿ ವ್ಯವಹಾರ ಏನಾದ್ರು ಏರುಪೇರಾಗೋದಿದ್ದರೆ, ದಬ್ಬಾಡಿಕೆಗಳಿದ್ದರೆ ಇವರು ಸ್ನಬ್ ಮಾಡ್ತಾರೆ ಬೇರೆ ಇನ್ನಿಬ್ಬರಿಗೆ, ಕೆರೆ ಮಾಡಲ್ಲ. ಮಂತ್ರಿ ಪರಿಷತ್ ಮೂರು ಜನ ಇದ್ರೂ ಮೊದಲನೆಯವರು ಇವರಲ್ವಾ, ಎರಡು ಮೂರನೆಯವ್ರಿಗೆ ಮೂಗು ಮರಿಯೋದು ಒಂದು ರೀತಿ ಪರೋಕ್ಷ ದಬ್ಬಾಳಿಕೆ. ಅದನ್ನು ಚೆಕ್ ಮಾಡೋಕ್ಕೆ ಇವ್ರು ತಮ್ಮನ್ನು ಹಾಕ್ತಾರೆ ಅಡಿಷ್ನಲ್ ಮೆಂಬರ್ ಅಂತ. ಅದನ್ನು ಅವ್ರು ಒಪ್ಪಲ್ಲ. ಹಾಕ್ಕೊಡೋದು ತದಾಕ್ಬಿಡಿ ಕಾನೂನು. ಏ ಕಾನೂನು ಮಾಡಿರೋನು ನಾನು, ಕಾನೂನಿಗೆ ವಿರುದ್ಧ ಅಂತಿರಲ್ಲ. ಕಾನೂನು ನಾವು ಮಾಡಿರೋದು, ಯಾನ್ ಬೇಕಾದ್ರೆ ಹಾಕೋತೀವಿ. ನೀನು ಬಿಟ್ಟು ಹೋಗಯ್ಯ ಅಂತ ಹೇಳ್ಬೋದಕ್ಕೆ, ರಾಜೀನಾಮೆ ಕೊಡೋಯ ಇಲ್ಲ ಟರ್ಮಿನೇಟ್ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಅದು ಹೇಳಲ್ಲ ಅವರು. ನಗ್ತಾ ನಗ್ತಾ ಕೆಲಸ ಆಗಬೇಕು. ತಮ್ಮನ್ನು ಇಡ್ತಾರೆ, ತಮ್ಮ ಎಲ್ಲ ಕೆಲಸವನ್ನು ಮಾಡ್ತಾರೆ, ಸಲಹೆ ಕೊಡ್ತಾನೆ, ಕೆಲವು ಮಾಡ್ತಾರೆ ಅವರು. ಆದರೆ ತೆರೆ ಮುಂದೆ ಬರೋಲ್ಲ. ನಾಲ್ವಡಿಯವರು ತೆರೆ ಮುಂದೆ ಬರೋಲ್ಲ, ತೆರೆ ಹಿಂದೆನೇ ಇರ್ತಾರೆ. ತೆರೆ ಮುಂದೆ ಬಂದವರು ಇವರು. ಅವರು ಮೊದಲನೇ ಅಕ್ಕ ಯಾವಳಿದ್ರು ದೈಲಕ್ಷಮಣ್ಣಿ, ಅವಳು ಮದುವೆ ಆಗುತ್ತೆ ಫೆಬ್ರವರಿ 28, 1897. ಅರಮನೆ ಸುಟ್ಟೋಗುತ್ತೆ ಅವತ್ತು, ಬೆಳಗ್ಗೆ ದಾರಿ ಆಗುತ್ತೆ, ಸಾಯಂಕಾಲ ನಾಗೋಲೆ ಶಾಸ್ತ್ರ. ಹೆಣ್ಮಕ್ಳದ ಜಡೆ ಇವತ್ತು ನನಗೆ ಟಾಪ್ ಕಟ್ ಮಾಡಿಸ್ಕೊತಾ ಇರಲಿಲ್ಲ. ಅದೇನೋ ಮಾಡಿಸ್ಕೊತಿರಲ್ಲ ಈ ಶಿಷ್ಟದಕ್ಕೆ. ಉದ್ದ ಜಡೆ, ನಾಗೋಲೆ ಶಾಸ್ತ್ರಕ್ಕೆ ಸ್ನಾನ ಮಾಡಿದ ಮತ್ತೆ ಎಣ್ಣೆ ಸ್ನಾನ ಮಾಡಿದ್ಮೇಲೆ ಆರಿಸ್ಬೇಕಲ್ಲ. ಇವತ್ತಾದ ಏನೋ ಇದೆಯಲ್ಲಪ್ಪ ಡ್ರೈಯರ್, ಹೇರ್ ಡ್ರೈಯರ್. ಅವತ್ತಿಲ್ಲ, ಅವತ್ತು ಹೇರ್ ಡ್ರೈಯರ್ ಯಾವುದು, ಬಾಂಡ್ಲಿನಲ್ಲಿ ಕೆಂಡ ಹಾಕ್ಕೊಡೋದು, ಕೆಂಡಿಗೆ ಸಾಂಬ್ರಾಣಿ ಹಾಕಿ ಸಾಂಬ್ರಾಣಿ ಹೊಗೆಯನ್ನು ಉದ್ದ ಕೂದಲಿಗೆ ಬಿಡೋದು ಕೊಡೋದು, ಅದು ಅದೇ ಹೇರ್ ಡ್ರೈಯರ್. ಅವತ್ತು ಏನೂ ಆಗಿದೆ ಹೇರ್ ಡ್ರೈಯರ್ ಇದರಲ್ಲಿ ಅವೇರ್ ಅವಳು ಕೊಟ್ಟಿದ್ದಾಳೆ, ಕೆಂಡನೆಲ್ಲೋ ಬೀಜ ಬಿಸಾಕಿದ್ದಾಳೆ ಮೂಲೆಯಲ್ಲಿ. ಅದೇನಾಗಿದೆ ಅಲ್ಲಿ ಮರ ಸೀಸನ್ ಆಗಿತ್ತು, ಮರದ ಅರಮನೆ ಬೆಂಕಿ ಹಚ್ಕೊಂಡಿದೆ ಆ ಕಾವಿಗೆ. ದಿಢೀರ್ ಎಲ್ಲ ಕಡೆಗೂ ಮರದ ಪೂರ್ತಿ ಮರದ ಅರಮನೆ. ಶ್ರೀರಂಗಪಟ್ಟಣದ ಹಿಂದೂ ಮಹಾರಾಜರ ದೇವ ಅರಮನೆ ಒಡೆದು ಮೈಸೂರು ಅರಮನೆ ಕಟ್ಸೋದು ಅಂತ ಹೇಳಿದ್ದೆ ನಾನು. ಮುಮ್ಮಡಿಗೆ ಪಟ್ಟ ಕಟ್ಟೋದು 2 ವರ್ಷದಲ್ಲಿ 1799 June 30 ಪಟ್ಟ ಕಟ್ಟಿದ್ರೆ 2 ವರ್ಷದಲ್ಲಿ ಅರಮನೆ ಕಟ್ಕೊಡ್ತಾರೆ. ಸುಟ್ಟೋಗುತ್ತೆ, ಇಲ್ಲಿ ಫೈರ್ ಬ್ರಿಗೇಡ್ ಇಲ್ಲ, ಬೆಂಗಳೂರಿಂದ ಬರಬೇಕು ಫೈರ್ ಬ್ರಿಗೇಡು. ಅದೇ ಜಾಗದಲ್ಲಿ ನೀವು ಗೊಂಬೆ ತೊಟ್ಟಿಗೆ ಹೋದರೆ, ಅರಮನೆಯಲ್ಲಿ ಮುಂದ್ಗಡೆ ಮೆಟ್ಲು ಹತ್ಬಿಟ್ಟು ಗೊಂಬೆ ತೊಟ್ಟಿಗೆ ಹೋದರೆ ಮೆಟ್ಲು ಹತ್ತಿದ ತಕ್ಷಣವೇ ಎದುರು ಒಂದು ಕಂಪಾರ್ಟ್ಮೆಂಟ್ಲಿ ಮರದ ಅರಮನೆ ಮಾದರಿ ಇದೆ. ಸುಟ್ಟೋಯ್ತು. ಬೆಂಗಳೂರಿಂದ ಫೈರ್ ಬ್ರಿಗೇಡ್ ಬರಬೇಕು, ಇಲ್ಲಿ ಅಶೋಕಪುರ ಟೌನಿಂದ ಜನ ಬರಬೇಕು, ಕೋಟೆ ಒಳಗಿದ್ದ ಜನ. ಪಾತ್ರೆ ಲೋಟ ಚೊಂಬು ಬಕೆಟ್ಲಿ ನೀರು ಹರಿಸ್ಬೇಕು. ಅರಮನೆಯವ್ರಿಗೆ ನೀರು ಎರಿಸುವಂಗಿಲ್ಲ, ಅವ್ರ ಒಳಗಿರೋ ಸಾಮಾನು ಆಚೆ ಇಡಬೇಕು. ಹೋಗುತ್ತೆ 3 ದಿವಸದಲ್ಲೇ ಪೂರ್ತಿ ಅರಮನೆ ನಿರ್ಣಯ ಆಯಿತು. ಮದುವೆ ಬೆಳಿಗ್ಗೆ ತಾಳಿ ಕಟ್ಟಾಗಿತ್ತಲ್ಲ.
ಉತ್ತರ ಕರ್ನಾಟಕದಲ್ಲಿ ನೀವು ಧಾರವಾಡ ಇದು ಮುಂದಕ್ಕೆ ಹೋದರೆ ಹಳ್ಳಿಗಳಿಗೆ ಹೋದರೆ ವಾಡೆ ಅಂತ ಇದೆ, ಅಲ್ಲಿ ಪಾಳ್ಯಗಾರಿಗಳು ಇರ್ತಿದ್ದ ಹೇಗೆ ಇವತ್ತು ನರ್ಮನೆ ಕಟ್ಟಿದ್ರ ಇಲ್ಲ, ದೊಡ್ಡ ತೊಟ್ಟಿ ಮನೆ, ಒಂದು ಮನೆ ಸಾಮಾನ್ಯವಾಗಿ ಒಂದು ಮನೆಯೊಳಗೆ ಒಂದು ತೊಟ್ಟಿ ಇರುತ್ತೆ, ಒಂದೇ ತೊಟ್ಟಿ, ಸುತ್ತ ರೂಮ್ಗಳಿರ್ತವೆ, ಅಲ್ಲಿ 4-5 ತೊಟ್ಟಿಗಳಿರ್ತವೆ, ಅವು ದೊಡ್ಡ ವಾಡೆ. ಹುಣಸೂರಿಂದ ಕೆ ಆರ್ ನಗರ್ ಬರೋ ದಾರಿನಲ್ಲಿ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಅದು ವಾಡೆ. ತೊಟ್ಟಿ ಒಳಗೊಂದು ತೊಟ್ಟಿ, ಅದರೊಳಗೊಂದು, ಒಟ್ಟು 3 ದೊಡ್ಡ ತೊಟ್ಟಿಗಳಿವೆ. ಕಾಡೆಂಚೂರು ಮನೆ, ಮರ ಕಾಡೆಂಚೂರು ಮನೆ, ಇದು ಅವತ್ತಿನ ಅರಮನೆ, ಮರದ ಅರಮನೆ. ಅದೇ ವರ್ಷ ನವಂಬರಲ್ಲಿ ದಸರಾ ಮುಗಿದ್ಮೇಲೆ ಕನ್ಸ್ಟ್ರಕ್ಷನ್ ಶುರು ಆಗುತ್ತೆ, 15 ವರ್ಷ ನಡೆಯುತ್ತೆ, 1912 ಅದು ಮುಕ್ತಾಯ ಆಗುತ್ತೆ. ಅದಕ್ಕಿಂತ ಮುಂಚೆನೇ ಗೃಹ ಪ್ರವೇಶ ಮಾಡ್ತಾರೆ, ಒಂದು ಜಾಗದಲ್ಲಿ ಉಳ್ಕೊಂಡು ಆಮೇಲೆ ಕಟ್ಟಿಸ್ಕೋಬೋದು ಅಂತ. 5 ವರ್ಷದ ಅಂತರದಲ್ಲಿ ಗೃಹ ಪ್ರವೇಶ ಮಾಡಿ ಆಗೋದು ಕನ್ಸ್ಟ್ರಕ್ಷನ್ ಆಗುತ್ತೆ. ಆದ್ರೂ ಆ ಕಂಬಗಳೇ ಇದ್ದೀವಿ ದರ್ಬಾರ್ ಹಾಲು ಮತ್ತು ಅಂಬಾಬಿಲಾಸದಲ್ಲಿ, ಚಿನ್ನದ ಲೇಪ ಇದೆ, ಗೋಲ್ಡ್ ಪೇಂಟಿಂಗ್ ಅಂದರೆ ಬಣ್ಣ ತಂದು ಬಡಿಯೋದಲ್ಲ, ಒಂಟೆ ಮತ್ತು ಆಮೆ ಚರ್ಜ ಚಿನ್ನ ಇದೆ, ಚಿನ್ನನ ಒಂದು ಗುಲ್ಗಂಜಿ ಗಾತ್ರಕ್ಕೆ ಕಟ್ ಮಾಡಿ, 1 ಗ್ರಾಮ್ ಚಿನ್ನ ತಗೊಂಡು ಗುಲ್ಗಂಜಿ ಗಾತ್ರ ಕಟ್ ಮಾಡೋದು, ಒಂಟೆ ಚರ್ಮ ಆಮೆ ಚರ್ಮದ ಮಧ್ಯೆ ಇಟ್ಟು ಸುತ್ತಲಿ ಹೊಳಿಬೇಕು. ಅದು ಎಷ್ಟು ತೆಳುವಾಗುತ್ತೆ ಅಂದರೆ ಸಿಹಿ ಮಾರು ಅಂಗಡಿಗೆ ಹೋದರೆ ಮಿಠಾಯಿ ಜಹಾಂಗೀರ್ ಮೇಲೆ ಒಂಥರ ಬೆಳ್ಳಿ ಬೇಗಡೆ ಎಣಿಸಿರ್ತಾರೆ. ನಾವು ಬೆಳ್ಳಿ ಬೇಗಡೆ ಎಂತಿದ್ವಿ ಚಿಕ್ಕವರಾಗಿದ್ದಾಗ, ನೋಡಿದ್ರ ಅದನ್ನ ಚಿಕ್ಕವರಾಗಿದ್ದಾಗ ಬೆಳ್ಳಿ ಪೇಪರ್ ಅಂದ್ಬಿಟ್ಟು ಅದನ್ನೇ ಕಿತ್ಕೊಂಡು ತಿಂತಿದ್ವಿ. ಆ ಸೈಜ್ಗೆ ಬರುತ್ತೆ, ಆ ದಪ್ಪಿಗೆ ಬರುತ್ತೆ ಅದು, ಒಂಟೆ ಸಾರಿ ಕುಟ್ಟಿ 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 ಆ ಸೈಜ್ ಬಂದರೆ ಅದನ್ನು ನಾನು ಒಂದು ಕಲ್ಲ ಮೇಲೆ ಇದಾಕಿ, ಏನೋ ನೀವು ಸ್ಕೂಟ್ರು ಟೈರು ಸೈಕಲ್ ಟೈರ್ ಪಂಚರ್ ಆಗ್ಬಿಟ್ರೆ ಅದನ್ನು ಉಜ್ಜಿ ಗಮ್ ಹಾಕಿಬಿಟ್ಟು ಒಂದು 5 ನಿಮಿಷ ಬಿಡ್ತಾನೆ ಅವನು ಅಣಿಸೋಕ್ಕೆ, ತೇಪೆ ಹಾಕೋಕ್ಕೆ. ಆ ಥರ ಆ ಸೈಜ್ ಬಂದದ್ದನ್ನು ನೀವು ಕುಟ್ಟಿದ್ರಲ್ಲ ಆಡಿಯೋ ಚರ್ಮ ಇತ್ತಲ್ಲ ಅದನ್ನೇ ತೆಗೆದು ಗೋಡೆಗೆ ಹಿಂಗೆ ಅಲ್ಲೊಂದು ಜಿಡ್ಡಿನ ಒಂದು ಎಳೆದಿರ್ತಾರೆ ಅದನ್ನು ಹೀಗೆ ಅಣಿಸೋದು ಗೋಡೆಗೆ, ಹಾಗೆ ಅಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋದು. ಅದನ್ನು ತಗೊಂಡು ಅದನ್ನು ಎಲ್ಲಿ ಅಂಟಿಸ್ಬೇಕು ಕಬ್ಬದಲ್ಲಿ ಅಲ್ಲಿ ಗಮ್ ಥರ ಒಂದು ಹಾಕ್ತಾರೆ ಸಲ್ಯೂಷನ್ನು, ಅದು ಹಾಕಿಬಿಟ್ಟು ಕಂಬಕ್ಕೆ ಎಲ್ಲಿ ಅಂಟಿಸ್ಬೇಕು ಅದಕ್ಕೆ ಹೀಗೆ ಮೆತ್ತಬೇಕು. ಒಂಟೆ ಚರ್ಮ ಅಡಿಲಿರುತ್ತಲ್ಲ ಅದನ್ನು ತಗೊಂಡು ಹೀಗೆ ಅನ್ನೋದು.